ಹಾಯ್ ಹಲೋ ನಮಸ್ಕಾರ ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು FDA SDA ಪೊಲೀಸ್ ನೇಮಕಾತಿ KPSC ಯ ಸಿ ಗ್ರೂಪ್ ಹುದ್ದೆಗಳು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದೇ ಆಗಿರುತ್ತೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸಂವಿಧಾನದ 76ನೇ ಪರಿಚ್ಛೇದವು ಕೆಳಗಿನ ಯಾರ ನೇಮಕಕ್ಕೆ ಅವಕಾಶ ಕಲ್ಪಿಸುತ್ತದೆ ಭಾರತದ ಅಟಾರ್ನಿ ಜನರಲ್ ಸಂವಿಧಾನದ 76ನೇ ಪರಿಚ್ಛೇದವು ಭಾರತದ ಅಟಾರ್ನಿ ಜನರಲ್ ಅವರ ನೇಮಕಕ್ಕೆ ಅವಕಾಶ ಕಲ್ಪಿಸುತ್ತದೆ 3 ಇಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಸಂವಿಧಾನದ ಪ್ರಕಾರ ನೈಜ ಕಾರ್ಯನಿರ್ವಾಹಕ ಅಧಿಕಾರವನ್ನು ಯಾರು ಹೊಂದಿರುತ್ತಾರೆ ರಾಷ್ಟ್ರಪತಿ ಸಂವಿಧಾನದ ಪ್ರಕಾರ ನೈಜ ಕಾರ್ಯನಿರ್ವಾಹಕ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರುತ್ತಾರೆ 2 ಇಸ್ ದಿ ರೈಟ್ ಆನ್ಸರ್ ಯಾವ ಪರಿಚ್ಛೇದದಡಿ ಹಣಕಾಸು ಮಸೂದೆಗಳನ್ನು ಅಂಗೀಕರಿಸಲಾಗುತ್ತದೆ ಆರ್ಟಿಕಲ್ 109 ಪರಿಚ್ಛೇದ 180ರ ಅಡಿಯಲ್ಲಿ ಹಣಕಾಸು ಮಸೂದೆಗಳನ್ನು ಅಂಗೀಕರಿಸಲಾಗುವುದು 1 ಇಸ್ ದಿ ರೈಟ್ ಆನ್ಸರ್ ಪರಿಚ್ಛೇದ 105 ಅಂದ್ರೆ ಆರ್ಟಿಕಲ್ 105 ಯಾರ ಅಧಿಕಾರ ಮತ್ತು ಶೇಷಾಧಿಕಾರ ಅಂದ್ರೆ ಸವಲತ್ತುಗಳಿಗೆ ಸಂಬಂಧಿಸಿದೆ ಸಂಸದರು ಪರಿಚ್ಛೇದ 105 ಸಂಸದರ ಅಧಿಕಾರ ಮತ್ತು ಶೇಷಾಧಿಕಾರಿಗಳಿಗೆ ಸಂಬಂಧಿಸಿದೆ 3 ಇಸ್ ದಿ ರೈಟ್ ಆನ್ಸರ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ನಿವೃತ್ತಿ ವಯಸ್ಸು ಎಷ್ಟು 65 ವರ್ಷ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ನಿವೃತ್ತಿ ವಯಸ್ಸು 65 ವರ್ಷಗಳು 4 ಇಸ್ ದಿ ರೈಟ್ ಆನ್ಸರ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಸದಸ್ಯರಾಗಿ ಸ್ಪರ್ಧಿಸಲು ಅಗತ್ಯ ಕನಿಷ್ಠ ವಯಸ್ಸು ಎಷ್ಟು 30 ವರ್ಷ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಸದಸ್ಯರಾಗಿ ಸ್ಪರ್ಧಿಸಲು ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು 2 ಇಸ್ ದಿ ರೈಟ್ ಆನ್ಸರ್ ಸುಪ್ರೀಂ ಕೋರ್ಟ್ಗೆ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಧಿಕಾರವನ್ನು ಕಲ್ಪಿಸುವ ಪರಿಚ್ಛೇದ ಯಾವುದು ಪರಿಚ್ಛೇದ 131 ಸುಪ್ರೀಂ ಕೋರ್ಟ್ಗೆ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಧಿಕಾರವನ್ನು ಆರ್ಟಿಕಲ್ 131 ಕಲ್ಪಿಸುತ್ತದೆ 1 ಇಸ್ ದಿ ರೈಟ್ ಆನ್ಸರ್ ಪರಿಚ್ಛೇದ 136 ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡಿರುವ ಅಧಿಕಾರ ಏನು ಲೀವ್ ಅಪೀಲ್ ಮಾಡುವುದು ಪರಿಚ್ಛೇದ 136ರ ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡಿರುವ ಅಧಿಕಾರವಾಗಿದೆ 3 ಇಸ್ ದಿ ರೈಟ್ ಆನ್ಸರ್ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಮರು ವಿಚಾರಣೆಗೆ ಸಂಬಂಧಿಸಿದಂತೆ ಸರ್ಕಾರಿ ಆಯೋಗವನ್ನು ರಚಿಸಿದ ವರ್ಷ 1983 1983ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಮರು ವಿಚಾರಣೆಗೆ ಸರ್ಕಾರಿ ಆಯೋಗವನ್ನು ರಚಿಸಲಾಯಿತು 1 ಇಸ್ ದಿ ರೈಟ್ ಆನ್ಸರ್ ಪರಿಚ್ಛೇದ 338ರ ಅಡಿ ರಾಷ್ಟ್ರೀಯ ಆಯೋಗವನ್ನು ಯಾರಿಗಾಗಿ ರಚಿಸಲಾಗಿದೆ ಎಸ್ಸಿಗಳಿಗೆ ಪರಿಚ್ಛೇದ 338ರ ಅಡಿ ರಾಷ್ಟ್ರೀಯ ಆಯೋಗವನ್ನು ಎಸ್ಸಿಗಳಿಗೆ ರಚಿಸಲಾಗಿದೆ 4 ಇಸ್ ದಿ ರೈಟ್ ಆನ್ಸರ್ ಯಾರ ಲಿಖಿತ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವಿಧಿಸುತ್ತಾರೆ ಕೇಂದ್ರ ಕ್ಯಾಬಿನೆಟ್ ಕೇಂದ್ರ ಕ್ಯಾಬಿನೆಟ್ನ ಲಿಖಿತ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವಿಧಿಸುತ್ತಾರೆ 2 ಇಸ್ ದಿ ರೈಟ್ ಆನ್ಸರ್ ಭಾರತ ಸಂವಿಧಾನ 1950ರ ಹಿಂದೆ ಭಾರತದಲ್ಲಿದ್ದ ಕಾಯ್ದೆ ಯಾವುದು ಭಾರತ ಸರ್ಕಾರ ಕಾಯ್ದೆ 1935 ಭಾರತ ಸಂವಿಧಾನ 1950ರ ಹಿಂದೆ ಭಾರತದಲ್ಲಿದ್ದ ಕಾಯ್ದೆ ಭಾರತ ಸರ್ಕಾರ ಕಾಯ್ದೆ 1935 1 ಇಸ್ ದಿ ರೈಟ್ ಆನ್ಸರ್ ಸಂವಿಧಾನದಲ್ಲಿರುವ ಪೀಠಿಕೆಯು ಸೂಚಿಸಿರುವುದು ಸಂವಿಧಾನವು ಯಾವುದನ್ನು ಆಧರಿಸಿದೆ ಎಂಬುದನ್ನು ಈ ಪೀಠಿಕೆ ಸೂಚಿಸಿದೆ 1 ಇಸ್ ದಿ ರೈಟ್ ಆನ್ಸರ್ ಪೀಠಿಕೆಯಲ್ಲಿ ಸ್ವಾತಂತ್ರ್ಯ ಸಮಾನತೆಯ ಜೊತೆಗೆ ಇರುವ ಬಹುಮುಖ್ಯ ಮೂರನೇ ಅಂಶವೆಂದರೆ ಭ್ರಾತೃತ್ವ ಪೀಠಿಕೆಯಲ್ಲಿ ಸ್ವಾತಂತ್ರ್ಯ ಸಮಾನತೆಯ ಜೊತೆಗೆ ಭ್ರಾತೃತ್ವ ಸೇರಿದೆ 2 ಇಸ್ ದಿ ರೈಟ್ ಆನ್ಸರ್ ರಾಷ್ಟ್ರಪತಿಯ ಅನುಮತಿ ಇಲ್ಲದೆ ಮಂಡಿಸಲಾಗದ ಮಸೂದೆ ಯಾವುದು ಮನಿ ಬಿಲ್ ಅಂದರೆ ಹಣಕಾಸು ಮಸೂದೆ ರಾಷ್ಟ್ರಪತಿಯ ಅನುಮತಿ ಇಲ್ಲದೆ ಮಂಡಿಸಲಾಗುವುದು 1 ಇಸ್ ದಿ ರೈಟ್ ಆನ್ಸರ್
ಸಂವಿಧಾನದ ಪೀಠಿಕೆಯ ಮೂಲಕ ಭಾರತವು ಇತರ ದೇಶಗಳಿಗೆ ಗುಲಾಮವಲ್ಲ ಎಂದು ಸೂಚಿಸುವ ಪದ ಸಾರ್ವಭೌಮ ರಾಷ್ಟ್ರ ಫೋರ್ ಈಸ್ ದಿ ರೈಟ್ ಆನ್ಸರ್ ಸಮಾನ ಸಮಾಜ ಡ್ಯಾಶ್ ನ್ಯಾಯವನ್ನು ಸೂಚಿಸುತ್ತದೆ ಸಮಾನ ನ್ಯಾಯವನ್ನು ಸೂಚಿಸುತ್ತದೆ ಸಮಾನ ಸಮಾಜ ಸಮಾನ ನ್ಯಾಯವನ್ನು ಸೂಚಿಸುತ್ತದೆ ಫೋರ್ ಈಸ್ ದಿ ರೈಟ್ ಆನ್ಸರ್ 2005 ರ ಅಕ್ಟೋಬರ್ 12 ರಿಂದ ದೇಶಾದ್ಯಂತ ಜಾರಿಗೆ ಬಂದ ಮಾಹಿತಿ ಹಕ್ಕನ್ನು ಯಾವ ಅನುಚ್ಛೇದದ ಕೆಳಗೆ ಸೇರಿಸಲಾಗಿದೆ 19ನೇ ಅನುಚ್ಛೇದ 2005 ಅಕ್ಟೋಬರ್ 12 ರಿಂದ ಜಾರಿಗೆ ಬಂದಂತಹ ಮಾಹಿತಿ ಹಕ್ಕನ್ನು 19ನೇ ಅನುಚ್ಛೇದದ ಕೆಳಗೆ ಸೇರಿಸಲಾಗಿದೆ ಒನ್ ಈಸ್ ದಿ ರೈಟ್ ಆನ್ಸರ್ ರಾಷ್ಟ್ರೀಯ ಧ್ವಜವನ್ನು ಗೌರವಿಸುವುದು ಡ್ಯಾಶ್ ಮೂಲಭೂತ ಕರ್ತವ್ಯ ರಾಷ್ಟ್ರೀಯ ಧ್ವಜವನ್ನು ಗೌರವಿಸುವುದು ಮೂಲಭೂತ ಕರ್ತವ್ಯವಾಗಿದೆ 3 ಇಸ್ ದಿ ರೈಟ್ ಆನ್ಸರ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊದಲು ದೊರೆತಿದ್ದು ಯಾರಿಗೆ ದೇವಿಕಾ ರಾಣಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊಟ್ಟ ಮೊದಲು ದೇವಿಕಾ ರಾಣಿಯವರಿಗೆ ದೊರೆತಿದೆ 4 ಇಸ್ ದಿ ರೈಟ್ ಆನ್ಸರ್ ಅಥ್ಲೆಟಿಕ್ ಫುಟ್ ಎಂಬ ಕಾಯಿಲೆ ಈ ಕೆಳಗಿಂದ ಯಾವುದರಿಂದ ಬರುತ್ತದೆ ಫಂಗಸ್ ಅಥ್ಲೆಟಿಕ್ ಫುಟ್ ಎಂಬ ಕಾಯಿಲೆ ಫಂಗಸ್ನಿಂದ ಬರುತ್ತದೆ 2 ಈಸ್ ದಿ ರೈಟ್ ಆನ್ಸರ್ ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಯಾವ ದಿನವನ್ನು ಆಚರಿಸುತ್ತಾರೆ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28 2 ಈಸ್ ದಿ ರೈಟ್ ಆನ್ಸರ್ ಪಠಾಣ್ಕೋಟ್ ವಾಯುನೆಲೆ ಯಾವ ರಾಜ್ಯದಲ್ಲಿದೆ ಪಂಜಾಬ್ ಪಠಾಣ್ಕೋಟ್ ವಾಯುನೆಲೆ ಪಂಜಾಬ್ ರಾಜ್ಯದಲ್ಲಿದೆ 3 ಇಸ್ ದಿ ರೈಟ್ ಆನ್ಸರ್ ಮಾನವ ದೇಹದಲ್ಲಿ ಆಮ್ಲಜನಕ ಪೂರೈಕೆ ಈ ಕೆಳಕಂಡ ಅಂಗಗಳಲ್ಲಿ ಕ್ರಮವಾಗಿ ಹೇಗೆ ಆಗುತ್ತದೆ ಎ ರಕ್ತ ಬಿ ಪುಪ್ಪುಸ ಸಿ ಅಂಗಾಂಶ 2 1 3 ಅಂದ್ರೆ ಫಸ್ಟ್ ಪುಪ್ಪುಸ ಆಮೇಲೆ ರಕ್ತ ಆಮೇಲೆ ಅಂಗಾಂಶ 3 ಇಸ್ ದಿ ರೈಟ್ ಆನ್ಸರ್ ದೇವರಾಂಪ್ರಿಯ ಎಂದು ಅಶೋಕನನ್ನ ವರ್ಣಿಸಿರುವ ಕರ್ನಾಟಕದ ಶಿಲಾಶಾಸನ ಯಾವುದು ಮಸ್ಕಿ ಅಶೋಕನನ್ನು ದೇವನಾಂಪ್ರಿಯ ಎಂದು ವರ್ಣಿಸಿದ ಶಿಲಾಶಾಸನ ಮಸ್ಕಿ ರಾಯಚೂರಿನ ಜಿಲ್ಲೆಯಲ್ಲಿದೆ ಒನ್ ಈಸ್ ದಿ ರೈಟ್ ಆನ್ಸರ್ ಪ್ರೇಮ ಕವಿ ಎಂದು ಕನ್ನಡದಲ್ಲಿ ಯಾರನ್ನು ಕರೆಯುತ್ತಾರೆ ಕೆಎಸ್ ನರಸಿಂಹಸ್ವಾಮಿ ಪ್ರೇಮ ಕವಿ ಎಂದು ಕೆಎಸ್ ನರಸಿಂಹಸ್ವಾಮಿಯವರನ್ನ ಕರೆಯುತ್ತಾರೆ ಇವರು ಬರೆದಿರುವಂತಹ ಮೈಸೂರು ಮಲ್ಲಿಗೆ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಒಂದು ಕವನ ಸಂಕಲನ 2 ಈಸ್ ದಿ ರೈಟ್ ಆನ್ಸರ್ ಗೀತ ಗೋವಿಂದದಲ್ಲಿಯ ಹಾಡನ್ನು ರಚಿಸಿದವರು ಯಾರು ಜಯದೇವ ಗೀತ ಗೋವಿಂದದಲ್ಲಿಯ ಹಾಡನ್ನು ರಚಿಸಿದ್ದು ಜಯದೇವ 2 ಈಸ್ ದಿ ರೈಟ್ ಆನ್ಸರ್ ಗಾಂಧೀಜಿ ಅವರ ಮೇಲೆ ಪ್ರಭಾವ ಬೀರಿದ ಗ್ರಂಥ ಯಾವುದು ಆನ್ ಟು ದಿಸ್ ಲಾಸ್ಟ್ ಗಾಂಧೀಜಿ ಅವರ ಮೇಲೆ ಪ್ರಭಾವ ಬೀರಿದ ಒಂದು ಗ್ರಂಥ 2 ಈಸ್ ದಿ ರೈಟ್ ಆನ್ಸರ್ ಭಾರತದಲ್ಲಿ ಹೊಸ ರಾಜ್ಯ ರಚನೆಗೆ ಸಂವಿಧಾನದ ಯಾವ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು 1ನೇ ಭಾಗಕ್ಕೆ ಭಾರತದಲ್ಲಿ ಹೊಸ ರಾಜ್ಯ ರಚನೆಗೆ ಸಂವಿಧಾನದ 1ನೇ ಭಾಗಕ್ಕೆ ತಿದ್ದುಪಡಿ ಮಾಡಬೇಕಾಗುತ್ತದೆ 1 ಈಸ್ ದಿ ರೈಟ್ ಆನ್ಸರ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ ವಾಸ್ಲಾದಲ್ಲಿದೆ 2 ಈಸ್ ದಿ ರೈಟ್ ಆನ್ಸರ್ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು ಆಲ್ ದ ಬೆಸ್ಟ್ ಥ್ಯಾಂಕ್ ಯು